ಅಂಕಲಿ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದು ಆರೋಗ್ಯ ಶಿಕ್ಷಣ ಸಹಕಾರಿ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ನಾಂದಿ ಹಾಡಿದ ಡಾಕ್ಟರ್ ಪ್ರಭಾಕರ ಕೋರೆ ಅವರು ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ಕೆಎಲ್ಇ ಸಂಸ್ಥೆಯನ್ನು ಉತ್ತುಂಗ ಶಿಖರಕ್ಕೆ ಏರಿಸುವಲ್ಲಿ ಅವರ ಕಾರ್ಯ ನಿಜಕ್ಕೂ ಅಮೂಲ್ಯವಾಗಿದೆ ಎಂದು ನಿಡಸೋಸಿ ಸಿದ್ಧ ಸಂಸ್ಥಾನ ಮಠದ ಪರಮ ಪೂಜ್ಯ ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಹೇಳಿದರು. ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ 76ನೇ ಹುಟ್ಟುಹಬ್ಬದ ಅಂಗವಾಗಿ ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಚಿಕ್ಕೋಡಿ ಡಾಕ್ಟರ್ ಪ್ರಭಾಕರ್ ಕೋರೆ ಕೋ ಆಫ್ ಕ್ರೆಡಿಟ್ ಸೊಸೈಟಿ ಅಂಕಲಿ ಶಿವಶಕ್ತಿ ಶುಗರ್ ಲಿಮಿಟೆಡ್ ಸೌದತ್ತಿ ಹಾರ್ಸ್ ಡಿಸ್ಟಿಲರಿಯ ಡ್ರಾವ್ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಆಶ್ರಯದಲ್ಲಿ ಏರ್ಪಡಿಸಲಾದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ನೀವು ಮಾರಾಟ ಜನರಿಗೆ ಸಲ್ಲಾಪುರ ಹೋದ್ರೆ ಇವತ್ತು ಅವ್ರ ಮನೆ ಏನಾಗಿದೆ ಅಂದ್ರೆ ಮುನ್ಸಿಪಾಲ್ಟಿ ಆಗಿದೆ. ಅಷ್ಟು ದೊಡ್ಡ ಮನೆಯನ್ನು ಕಟ್ಟಿದ್ರೆ ಅವ್ರ ಆ ಕಾಲಕ್ಕೆ ದೊಡ್ಡ ವ್ಯಾಪಾರ. ಮುಂಬೈಯಿಂದ ಜನ ಬಂದು ಆ ಮನೆಯನ್ನು ನೋಡುತ್ತಿದ್ದರು. ಅವರು ಒಮ್ಮೆ ಸದಾನಕ್ಕೆ ಹೋಗಿರ್ತಾರೆ. ಯಾಕೆ ಪ್ರಭಾಕರ್ ಕೋರಿಯವರು ಇಷ್ಟೆಲ್ಲ ಕೆಲಸ ಮಾಡಿ ಅನ್ನೋದಕ್ಕೆ ನಿಮಗೊಂದು ಹಿನ್ನೆಲೆ ಹೇಳ್ತೀನಿ. ಇಂಥವರೆಲ್ಲ ಜೀವನ ಚರಿತ್ರೆಯನ್ನು ಪ್ರಭಾಕರ್ ಕೋರಿಯವರು ತುಂಬಾ ಚೆನ್ನಾಗಿ ಓದಿದರು, ಅರ್ಥ ಮಾಡಿಕೊಂಡು ಅದರಂತೆ ಬದುಕುವಂತ ವ್ಯವಸ್ಥೆಯನ್ನು ಮಾಡಿದ್ರು. ವಾರದವರು ಸತಾರಕ್ಕೆ ಹೋಗಿದ್ರು. ನಾ ಹೇಳಿದ್ದೇನೆ ಸತಾರಕ್ಕೆ ಹೋದಾಗ ಅಲ್ಲೊಂದು ಕಾರ್ಯಕ್ರಮ ಇಟ್ಟಿದ್ರು. ಅವಾಗ ದೊಡ್ಡ ಸಹಕಾರ ಇದೆ, ಯುವನ ಸಹಕಾರ ಅಂತ ನನಗೆ ಅವರು ಬಹಳ ದೊಡ್ಡ ಸಹಕಾರ. ಆ ಕಾಲಕ್ಕೆ ಜನ ಎಲ್ಲ ಕೂಡಿಕೊಂಡು ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ರು. ಆ ಕಾರ್ಯಕ್ರಮಕ್ಕೆ ಹೋಗಿದ್ರು. ಆ ಊರು ಎಂಟ್ರೆನ್ಸ್ ಇಂದ ಹಿಡಿದು ಕಾರ್ಯಕ್ರಮಕ್ಕೆ ಹೋಗುವ ತನಕ ನೋಡ್ಕೊಂತ ಹೋದ್ರು ವಾರದವರು. ಆ ಕಾಲಕ್ಕೆ ಅಲ್ಲಿಯ ಬಡತನ, ಅಲ್ಲಿಯ ಸಮಸ್ಯೆಗಳು, ಎಲ್ಲ ಜಾತಿ ಧರ್ಮಗಳಲ್ಲಿರ್ತಕ್ಕಂಥ ನೋವುಗಳು ಇವನ್ನೆಲ್ಲ ಏನು ನೋಡಿದ್ರು. ನೋಡಿದಾಗ ಬಾಗಲಕೋಟೆಯಲ್ಲಿ ಒಂದು ಕಾರ್ಯಕ್ರಮ ಆಗ್ತದೆ. ಆ ಕಾರ್ಯಕ್ರಮದಲ್ಲಿ ಒಂದು ಭಾಷಣವನ್ನು ಮಾಡ್ತಾರೆ. ಅವರು ಸ್ವಾಮಿಗಳನ್ನು ಕುರಿತು ಒಂದು ಭಾಷಣವನ್ನು ಮಾಡ್ತಾರೆ. ಸ್ವಾಮಿಗಳೇ, ನೀವು ಬರೀ ಪೂಜೆ ಮಾಡಿಕೊಂಡು ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ. ಸಮಾಜದಲ್ಲಿ ಅಜ್ಞಾನ ಬಹಳ ಇದೆ. ಕೇವಲ ಒಂದು ಧರ್ಮ ಒಂದು ಜಾತಿಯಲ್ಲಿಲ್ಲ, ಎಲ್ಲ ಧರ್ಮ ಜಾತಿಗಳಲ್ಲಿ ಅಜ್ಞಾನ ಬಹಳ ಇದೆ. ಅದಕ್ಕೆ ಏನಾದರೂ ಕೊಡಬೇಕು ಅಂತಂದ್ರೆ ಒಂದು ಕೈಯಲ್ಲಿ ಲಿಂಗವನ್ನು ಹಿಡಿಯಿರಿ, ಇನ್ನೊಂದು ಕೈಯಲ್ಲಿ ಶಿಕ್ಷಣವನ್ನು ಹಿಡಿಯಿರಿ ಅಂತಾರೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಚಿಕ್ಕೋಡಿಯ ಸಂಪಾದನಾ ಚರಮೂರ್ತಿ ಮಠದ ಸಂಪಾದನಾ ಮಹಾಸ್ವಾಮಿಗಳು, ಚಿಂಚಣಿ ಸಿದ್ಧ ಸಂಸ್ಥಾನ ಮಠದ ಶ್ರೀ ಅಲ್ಲಪ್ರಭು ಮಹಾಸ್ವಾಮೀಜಿಗಳು, ಅಡವಿ ಸಿದ್ದೇಶ್ವರ ಸಿದ್ಧ ಸಂಸ್ಥಾನ ಮಠ ಅಂಕಲಗಿಯ ಶ್ರೀ ಅಮರ ಸಿದ್ದೇಶ್ವರ ಮಹಾಸ್ವಾಮಿಗಳು ವಹಿಸಿದ್ರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಮತ್ತು ವಿಧಾನಸಭೆಯ ಮಾಜಿ ಮುಖ್ಯ ಸಚೇತಕರಾದ ಮಹಂತೇಶ್ ಕವಟಗಿಮಠ ವಹಿಸಿದ್ರು. ಕಾರ್ಯಕ್ರಮದ ಉದ್ಘಾಟಕರಾಗಿ ಶಿರೋಳ ದತ್ತ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಗಣಪತ ರಾವ್ ಪಾಟೀಲ್ ಆಗಮಿಸಿದ್ರು. ರಾಯಭಾಗ ಶಾಸಕರಾದ ದುರ್ಯೋಧನ ಐಹೊಳೆ, ಕಾಗವಾಡ ಶಾಸಕರಾದ ರಾಜು ಕಾಗೆ, ಚಿಕ್ಕೋಡಿ ಸದಲಗಾ ಶಾಸಕರಾದ ಗಣೇಶ್ ಹುಕ್ಕೇರಿ, ಹುಟ್ಟುಹಬ್ಬ ಚರಣ ಸಮಿತಿ ಅಧ್ಯಕ್ಷರು ಹಾಗೂ ಕೆಎಲ್ಇ ಸಂಸ್ಥೆಯ ನಿರ್ದೇಶಕರಾದ ಬಿಆರ್ ಪಾಟೀಲ್, ಚಿದಾನಂದ ಕೋರೆ, ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕೋರೆ, ಉಪಾಧ್ಯಕ್ಷರಾದ ತಾತ್ಯಾ ಸಾಬ್ ಕಾಟಿ, ಹುಟ್ಟುಹಬ್ಬ ಆಚರಣೆ ಸಮಿತಿಯ ಕಾರ್ಯದರ್ಶಿಗಳಾದ ಭರತೇಶ್ ಬನಾವಣೆ, ಕೆಎಲ್ಇ ವಿಶ್ವವಿದ್ಯಾಲಯದ ಉಪಕುಲಪತಿ ನಿತಿನ್ ಗಂಗಾಣೆ, ಕೆಎಲ್ಇ ಯೋಜನಾ ನಿರ್ದೇಶಕ ವಿಡಿ ಪಾಟೀಲ್, ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಎಂ ದಯಾನಂದ್, ಕಾಹೆರಾ ಕುಲಸಚಿವರಾದ ಡಾಕ್ಟರ್ ವಿಎ ಕೋಟೆವಾಲೆ, ಡಾಕ್ಟರ್ ಎಂ ವಿ ಜಾಲಿ, ಜೆಎನ್ಎಂಸಿ ಪ್ರಾಚಾರ್ಯ ಎನ್ಎಸ್ ಮಹಂತ ಶೆಟ್ಟಿ, ಕೆಎಲ್ಇ ಬ್ಲಡ್ ಬ್ಯಾಂಕ್ ಮತ್ತು ಡಯಾಗ್ನೋಸ್ಟಿಕ್ ಸೆಂಟರ್ ಮುಖ್ಯಸ್ಥ ಶ್ರೀಕಾಂತ್ ವೀರಗಿದತ್ತ, ಶೇತಕರಿ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಅಮರ್ ಯಾದವ್, ಅರುಣ್ ದೇಸಾಯಿ, ಮಹೇಂದ್ರ ಬಾಗಿ ಹಾಜರಿದ್ದರು. ಆಗಮಿಸಿದ ಗಣ್ಯರು ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ರಕ್ತದಾನ ಶಿಬಿರ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನೆರವೇರಿಸಿದರು. ಈ ವೇಳೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಮಹಂತೇಶ್ ಕವಟಗಿಮಠ ಅವರು ಮಾತನಾಡಿ, ಕೆಎಲ್ಇ ಸಂಸ್ಥೆಯ ಸ್ಥಾಪಿಸಿರುವ ಸಪ್ತಶತ್ರುಗಳ ಕನಸು ನನಸು ಮಾಡಲಿಕ್ಕೆ ಪ್ರಭಾಕರ್ ಕೋರಿ ಅವರ ಶ್ರಮ ಬಹಳ ಮುಖ್ಯವಾಗಿತ್ತು. ಅವರ ಮುಂದಾಳತ್ವದಲ್ಲಿ ಆರೋಗ್ಯ ಶಿಕ್ಷಣ ಮತ್ತು ಸಹಕಾರಿ ಸಂಘದಲ್ಲಿ ಮಾಡಿರುವ ಕಾರ್ಯ ಅಮೂಲ್ಯವಾಗಿತ್ತು. ಅವರ ಕಾರ್ಯ ಇಂದಿನ ನವ ಪೀಳಿಗೆಗೆ ಮಾರ್ಗದರ್ಶಿಯಾಗಿದೆ.
ಅವರ ಹುಟ್ಟುಹಬ್ಬವನ್ನು ವಿದಾಯಕ ಮತ್ತು ಸಮಾಜದ ಉಪಯೋಗಕ್ಕಾಗಲಿ ಎಂದು ಪ್ರಭಾಕರ್ ಕೋರೆ. ಆಸ್ಪತ್ರೆ ಮತ್ತು ವೈದ್ಯಕೀಯ ಮಹಾವಿದ್ಯಾಲಯದ ಸಂಯುಕ್ತಾಶ್ರಯದಲ್ಲಿ ಆರೋಗ್ಯ ಉಚಿತ ತಪಾಸಣಾ ಶಿಬಿರ ಯೋಜನೆ ಮಾಡಿ ಸರ್ವಸಾಮಾನ್ಯ ಜನರ ಅನುಕೂಲಕ್ಕಾಗಿ ಮಾಡಲಾಗಿದೆ. ಒಂದು ಜನ್ಮದಿನ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು. ಜನ್ಮದಿನದ ನಿಮಿತ್ತವಾಗಿ ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು. ಅದರಿಂದ ಜನರಿಗೆ ಒಳ್ಳೆಯದಾಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಕೋರೆ ಅವರ ಹುಟ್ಟುಹಬ್ಬವನ್ನು ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿ ಇವತ್ತು ಪೂಜ್ಯರ ಸಾನ್ನಿಧ್ಯದಲ್ಲಿ ಅವರ 76ನೇ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ದೇವರು ಅವರಿಗೆ ಆಯುರ್ವಾದಕ್ಕೆ ಭಾಗ್ಯವನ್ನು ಕರುಣಿಸಲಿ ಅಂತೇಳಿ ಪ್ರಾರ್ಥಿಸಿ ಬಂಧುಗಳೇ, ಒಂದು ಸಂಸ್ಥೆ ಮತ್ತು ಸಂಸ್ಥೆಯಲ್ಲಿ ನಡೆಸತಕ್ಕಂಥ ನೇತೃತ್ವ ಯಾವ ರೀತಿ ಇರಬಹುದು ಅನ್ನೋದನ್ನ ಸನ್ಮಾನ್ಯ ಕೋರೆಯವರಿಂದ ನಾವು ಕಲಿಬೇಕು. 80ರ ದಶಕದಲ್ಲಿ ಕೆಲಿ ಸಂಸ್ಥೆಯ ಕರ್ಣಧಾರತ್ವವನ್ನು ನಿರ್ವಹಿಸಿ ಅಂದು 30 ಸಂಸ್ಥೆಗಳಾಗಿದ್ದ ಶಿಕ್ಷಣ ಸಂಸ್ಥೆಗಳನ್ನು 300 ಶಿಕ್ಷಣ ಸಂಸ್ಥೆಗಳನ್ನಾಗಿ ಮಾಡಿ 140,000 ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಕೊಡ್ತಾ ಇರೋದು ಭಾರತದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಶಿಕ್ಷಣ ಸಂಸ್ಥೆ ಅಂತ ಹೇಳಿ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಿ, ಒಬ್ಬ ರಾಜಕಾರಣಿ ಒಂದು ಕಟ್ಟಡವನ್ನು ಕಟ್ಟಬಹುದು, ಒಂದು ರಸ್ತೆಯನ್ನು ಮಾಡಬಹುದು, ಆದರೆ ಒಬ್ಬ ಶೈಕ್ಷಣಿಕ ದಾರ್ಶನಿಕ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದಾಗ ಅಲ್ಲಿ ವಿದ್ಯೆಯನ್ನು ಪಡೆಯತಕ್ಕಂಥ ಒಬ್ಬ ಯುವಕ ಅವನು ಶಿಕ್ಷಣವನ್ನು ಪಡೆದು ಉದ್ಯೋಗವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಅದರಿಂದ ಆ ಮನೆತನ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆ ಮನೆತನ ಮುಂದುವರಿತದೆ. ಅದು ಬರೀ ಅಷ್ಟೇ ಅಲ್ಲೇ ನಿಲ್ಲೋದಿಲ್ಲ, ಪಕ್ಕದಲ್ಲಿರ್ತಕ್ಕಂಥ ಮನೆಯವರಿಗೂ ಸಹಿತ ಶಿಕ್ಷಣ ಸಿಗ್ತದೆ, ಆ ಓಣಿಯಲ್ಲಿದ್ದವರಿಗೆ ಶಿಕ್ಷಣ ಸಿಗ್ತದೆ, ಆ ಊರಿನಲ್ಲಿದ್ದವರಿಗೆ ಶಿಕ್ಷಣ ಸಿಗ್ತದೆ. ಹೀಗಾಗಿ ಇಡೀ ಸಮಾಜ ಶಿಕ್ಷಿತ ಸಮಾಜ ಆಗಲಿಕ್ಕೆ ಕಾರಣ ಆಗ್ತದೆ ಅಂತ ನಾಯಕತ್ವವನ್ನು ಕೊಟ್ಟವರು ಸನ್ಮಾನ್ಯ ಪ್ರಭಾಕರನ ಕೋರೆಯವರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಅನೇಕ ಜನ ಇವತ್ತು ಭಾರತದ ಕಡೆಗಳಲ್ಲಿ ವಿಶ್ವದಲ್ಲಿ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಒಬ್ಬ ರೈತನ ಮಗ ಇವತ್ತು ಇಂಜಿನಿಯರ್ ಆಗಿದ್ದಾನೆ. ಎಲ್ಲಿ ಕಲ್ತಿದ್ದೀರಿ, ಏನು ಸಂಸ್ಥೆಯಲ್ಲಿ ಕಲ್ತಿದ್ದೀವ್ರಿ, ಏನ್ ಮಾಡ್ತೀರಿ, ನಾನು ಇಂಜಿನಿಯರ್ ಆಗೇನ್ರಿ, ನನ್ನ ಮಗ ನನ್ನ ತಮ್ಮ ಇಂಜಿನಿಯರ್ ಆಗೇನ್ರಿ, ನಮ್ಮ ತಂಗಿ ಆಕೆ ಎಂ ಎ ಮಾಡಿದಾಳ್ರಿ, ಲೆಕ್ಚರರ್ ಆಗಿದ್ದಾಳ್ರಿ, ನಾವು ಮನೆಯಲ್ಲಿ ಎಲ್ಲರೂ ಕಲ್ತಿದ್ದೀವಿ, ಇದೆಲ್ಲ ಕಾರಣ ಅಂದ್ರೆ ಕೆಎಲ್ಇ ಸಂಸ್ಥೆ ಅಂತೇಳಿ ಲಕ್ಷಾಂತರ ವಿದ್ಯಾರ್ಥಿಗಳು ಇದನ್ನ ಉದಾಹರಣೆಯಾಗಿ ಹೇಳ್ತಾರೆ. ದಯವಿಟ್ಟು ಒಂದು ನಿಮಿಷ ವಿಚಾರ ಮಾಡಿ ನೋಡಬೇಕು, ನಾವು ಒಂದು ವೇಳೆ ಕೆಎಲ್ಇ ಸಂಸ್ಥೆ ದೊಡ್ಡದಾಗಿ ಬೆಳೆದೇ ಇದ್ದಿದ್ರೆ, ಅದರ ನಾಯಕತ್ವವನ್ನು ಕೋರೆಯವರು ಮಾಡದೇ ಇದ್ದಿದ್ರೆ ಇವತ್ತು ಅನೇಕ ಜನ ನಾವು ಶಿಕ್ಷಣದಿಂದ ವಂಚಿತರಾಗ್ತಿದ್ದೀವಿ, ಅನೇಕ ಜನರಿಗೆ ಇವತ್ತು ಶಿಕ್ಷಣ ಸಿಗ್ತಿರಲಿಲ್ಲ. ಇವತ್ತು ಹಳ್ಳಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಪಾಲಿಟೆಕ್ನಿಕ್ನಲ್ಲಿ ಓದಿದ್ದಾರೆ, ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದಿದ್ದಾರೆ, ಸಿ ಬಿ ಕೋರೆ ಪಾಲಿಟೆಕ್ನಿಕ್ನಲ್ಲಿ ಓದಿದ್ದಾರೆ, ನರ್ಸಿಂಗ್ ಓದಿದ್ದಾರೆ, ಇಂಜಿನಿಯರಿಂಗ್ ಓದಿದ್ದಾರೆ. ನಾನು ಈ ಕಾರಣ ಯಾಕಂತ ಹೇಳ್ತೇನೆಂದ್ರೆ, ವ್ಯಕ್ತಿ ಯಾವ ರೀತಿ ತನ್ನ ಜೀವನದಲ್ಲಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡೋದ್ರಿಂದ ಇಡೀ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಅನ್ನೋದನ್ನ ಕೋರೆಯವರು ನಮಗೆ ತೋರಿಸಿಕೊಂಡಿದ್ದಾರೆ. ಹೀಗಾಗಿ ಅವರು ನಮಗೆ ಆದರ್ಶ ಅಂತಕ್ಕಂಥ ಮಾತನ್ನು ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಿ. ಈ ವೇಳೆ ರಾಯಬಾಗ್ ಶಾಸಕ ದುರ್ಯೋಧನ ಐಹೊಳೆ, ಕಾಗವಾಡ ಶಾಸಕ ರಾಜು ಕಾಗೆ, ಕೆಎಲ್ಇ ಸಂಸ್ಥೆಯ ಉಪಕುಲಪತಿ ಡಾಕ್ಟರ್ ನಿತಿನ್ ಗಂಗಾನೆ ಮಾತನಾಡಿದರು. ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಕೆಎಲ್ಇ ಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸುಮಾರು 5,000 ಹೆಚ್ಚು ರೋಗಿಗಳನ್ನು ತಪಾಸಿಸಿ ಉಚಿತ ಔಷಧ ವಿತರಿಸಲಾಯಿತು. ಪ್ರಕಾರ ಕೆಎಲ್ಇ ಬ್ಲಡ್ ಬ್ಯಾಂಕ್ನ ಆಶ್ರಯದಲ್ಲಿ ಆಯೋಜಿಸಲಾದ ರಕ್ತದಾನ ಶಿಬಿರದಲ್ಲಿ ಸುಮಾರು 400 ಅಧಿಕ ರಕ್ತದಾನಿಗಳು ರಕ್ತದಾನ ಮಾಡಿದರು. ಸಮಾರಂಭದಲ್ಲಿ ಚಿದಾನಂದ ಕೋರೆ, ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದ ನಂದಕುಮಾರ್ ನಾಶಿಪುಡಿ, ಮಹಾವೀರ್ ಕತ್ರಾಳೆ, ಮಹಾವೀರ ಮಿರ್ಜಿ, ಮಲ್ಲಪ್ಪ ಮೈಶಾಳೆ, ಅಣ್ಣಸಾಹೇಬ್ ಇಂಗಳೆ, ಚೇತನ್ ಪಾಟೀಲ್, ಸಂದೀಪ್ ಪಾಟೀಲ್, ಅಣ್ಣಸಾಹೇಬ್ ಪಾಟೀಲ್, ಭರಮಗೌಡ ಪಾಟೀಲ್, ವ್ಯವಸ್ಥಾಪಕ ನಿರ್ದೇಶಕ ರಮೇಶ್ ದೇಸಾಯಿ, ಡಾಕ್ಟರ್ ಪ್ರಭಾಕರ್ ಕೋರೆ,
ಕ್ರೆಡಿಟ್ ಸೊಸೈಟಿ ಅಧ್ಯಕ್ಷರಾದ ಮಹಂತೇಶ್ ಪಾಟೀಲ್, ಉಪಾಧ್ಯಕ್ಷರಾದ ಸಿದ್ದಗೌಡ ಮಗದುಂ, ನಿರ್ದೇಶಕರಾದ ಅಣ್ಣಪ್ಪ ಶಂಕೇಶ್ವರಿ, ಪಿಂಟು ಹಿರೇಕುರುಬರ್, ಅನಿಲ್ ಪಾಟೀಲ್, ಅಶೋಕ್ ಚೋಗುಲ, ಪ್ರಫುಲ್ಲ ಶೆಟ್ಟಿ, ಶ್ರೀಕಾಂತ್ ಉಮರಾನಿ, ಪ್ರಸಾದ್ ಮೇದಾರ್, ಅಂಕಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಜಿತ್ ಉಮರಾಣಿ ಹಾಗೂ ಶಿವಶಕ್ತಿ ಶುಗರ್ ಸಕ್ಕರೆ ಕಾರ್ಖಾನೆ, ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧಿಕಾರಿಗಳು, ಕಾರ್ಮಿಕ ವರ್ಗ ಮತ್ತು ಪ್ರಭಾಕರ್ ಕೋರ್ ಇವರ ಅಭಿಮಾನಿ ಬಳಗ ಹಾಜರಿದ್ರು. ಡಾಕ್ಟರ್ ಪ್ರಭಾಕರ್ ಕೋರ್ ಸೊಸೈಟಿಯ ವ್ಯವಸ್ಥಾಪಕ ನಿರ್ದೇಶಕರಾದ ದೇವೇಂದ್ರ ಖರೋಶಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮಹೇಶ್ ಗುರುಣಗೌಡರ ನಿರೂಪಿಸಿದರು. ಕಾರ್ಮಿಕ ಅಧಿಕಾರಿಯಾದ ಶಿವಾನಂದ್ ಹಕಾರೆ ವಂದಿಸಿದರು. ಹಿರಿಯ ಪತ್ರಕರ್ತರ ಸನ್ಮಾನ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ತಾಲೂಕಿನ ಹಿರಿಯ ಪತ್ರಕರ್ತರಾದ ಸುಭಾಷ್ ದಲಾಲ್, ವಿರೂಪಾಕ್ಷ ಕವಟಗಿ, ಸುಧೀರ್ ಕುಂಭೋಜಕರ ಮತ್ತು ಸಂತೋಷ್ ಕುಮಾರ್ ಕಾಮತ್ ಅವರನ್ನು ಉಪಸ್ಥಿತ ಮಾನ್ಯರಿಂದ ಸನ್ಮಾನಿಸಲಾಯಿತು. ಅಂಕಲಿ ಪ್ರತಿನಿಧಿ ರಾಜದೂಂಗಡೆ.